ಕಾವೇರಿ, ಪ್ರೀಸರ್ ಮಧ್ಯೆ ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾ? ಯಾವಾಗ ಬೇಕಂದ್ರೆ ಆವಾಗ ಎಲ್ಲಿ ಬೇಕಾದ್ರಲ್ಲಿ ಮನಸಾರೆ ಪ್ರೀತಿ ಮಾಡೋದು ದಾಂಪತ್ಯ ಜೀವನದ ಧರ್ಮ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದಕ್ಕೆ ಸಂತೋಷ್, ಯಾವುದೋ ಕಾಲ್ ಬರ್ತಿದೆ. ಕಾವೇರಿ, ಈ ರೋಮ್ಯಾನ್ಸ್ ಟೈಮಲ್ಲಿ ಎಲ್ಲ ಫೋನ್ ಕಾಲ್ಗಳು ನಿಷೇಧಿಸಲಾಗಿದೆ. ವ್ರತ ಕೆಡಿಸೋ ಯಾವುದಕ್ಕೂ ಇಲ್ಲಿ ಜಾಗ ಇಲ್ಲ. ಇಲ್ಲಿ ಎರಡು ಹೃದಯಗಳು ಮಾತಾಡುವಾಗ ಮೊಬೈಲ್ ಸ್ವಿಚ್ ಆಫ್ ಮಾಡೋದು ಕಡ್ಡಾಯ. ಸಂತೋಷ್, ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ನೋಡ್ಬಿಡ್ತೀನಿ. ಅದು ಆಮೇಲೆ ನೋಡ್ಕೋಬೋದಲ್ವಾ? ಈಗ ಡಿಸ್ಟರ್ಬ್ ಮಾಡ್ಬಿಡಕವರಿ ಪ್ಲೀಸ್. ಸಲ ನೋಡ್ಬಿಡ್ತೀನಿ. ಯಾವಾಗ ಒಂದು ರೋಗ ಫೋನ್ ಮಾಡ್ತಾರೆ. ಹಲೋ ಹಲೋ ಹಲೋ, ನಾನು ನಿನ್ಗೆ ಹೇಳಿಲ್ವಾ ಕಾಲ್ ಅಟೆಂಡ್ ಮಾಡ್ಬೇಡ ಅಂತ? ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಕಾಲ್ಗಳ ಕೈ ಒಳಗೆ ನಾವು ಬೊಂಬೆಗಳಮ್ಮ ಅಂತ ಹಾಡು ಹೇಳೋದಕ್ಕೆ ಸರಿಯಾಗಿದೆಯ ನೀನು? ಇನ್ ಮುಂದೆ ನೋ ಫೋನ್ ಕೊಡಿಲಿ. ಮದುವೆ ಆದ್ಮೇಲೆ ಇಷ್ಟೊಂದು ಡಿಸ್ಟರ್ಬೆನ್ಸ್ ಇರಬಾರ್ದಪ್ಪ. ರಿಸೀವ್ ಮಾಡು, ರಿಸೀವ್ ಮಾಡು. ಸಂತೋಷ್, ಯಾರೋ ಫೋನ್ ಮಾಡ್ತಿದ್ದಾರೆ, ಒಂದ್ಸಲ ನೋಡ್ಬಿಡ್ತೀನಿ. ಕಾವೇರಿ, ಆ ಫೋನ್ನ ಮರ್ತ್ಬಿಡು. ನನ್ ಕಾಲೇ ರಿಸೀವ್ ಮಾಡ್ತಿಲ್ವಲ್ಲ ನೀನು, ನೋಡ್ತಾ ಇರು. ನೀನೇ ನನ್ನ ಹುಡ್ಕೊಂಡ್ ಬರ್ಬೇಕು, ಹಂಗ್ ಮಾಡ್ತೀನಿ. ಕಾವೇರಿ ಅಮ್ಮ, ಯಾಕಮ್ಮ ನಾನು ಅಲ್ಲಿರೋದ್ ನೋಡಿದ್ರು ನೋಡದೆ ಇರೋ ಹಾಗೆ ಹೋಗ್ತಿದ್ಯಾ? ಯಾಕೆ ಡಲ್ ಆಗಿದ್ಯಾ, ಹುಷಾರಿಲ್ವಾ? ಏನು ಇಲ್ಲ ಅಮ್ಮ. ಸಂತೋಷ್ ಆಫೀಸ್ಗೆ ಹೋಗಿದ್ ನಿನಗೆ ಬೇಜಾರಾಗ್ತಿದ್ಯಾ? ಇಲ್ಲ ಅಮ್ಮ, ಅವ್ರ ಮಾವನ ಬೇಜಾರಾಗ್ದಿರೋ ಥರ ಆಫೀಸ್ಗೆ ಹೋದ್ರಲ್ಲ, ನನಗೆ ಅದೇ ಖುಷಿ. ಯಾವ ಸಂದರ್ಭನೂ ಡೈಲಿ ಲೈಫ್ನ ಡಿಸ್ಟರ್ಬ್ ಮಾಡಬಾರ್ದು ಅಲ್ವಾ ಅಮ್ಮ? ಇಲ್ಲಿ ಪ್ರತಿಯೊಂದಕ್ಕೂ ಸಂಬಂಧಗಳಿವೆ, ಅದರಿಂದ ಯಾರು ಹೊರತಾಗಿಲ್ಲ. ಅದೆಲ್ಲ ಗೊತ್ತಿದ್ದು ಒಂದೊಂದು ಸಾರಿ ತಪ್ಪಾಗತ್ತಲ್ವಾ ಅಮ್ಮ? ಐ ಆಮ್ ರಿಯಲಿ ಸಾರಿ. ಸಂತೋಷ್ನ ನನ್ನ ಜೊತೆಗೆ ಬರೋ ಹಾಗೆ ಮಾಡಿ ಮಾವನ ಮನಸ್ಸಿಗೆ ತುಂಬಾನೇ ಹರ್ಟ್ ಮಾಡಿಬಿಟ್ಟೆ. ಅದರಿಂದ ನಿಮಗೂ ನೋವಾಗಿದೆ ಅಮ್ಮ. ಎಲ್ಲರ ಮುಂದೆ ಸಂತೋಷ್ನ ಬಯೋ ಹಾಗಾಗಿದ್ದಕ್ಕೆ ಎಲ್ಲರಿಗಿಂತ ಜಾಸ್ತಿ ನಿಮಗೆ ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಮ್ಮ. ಹೇ ಹುಚ್ಚು ಹುಡುಗಿ, ನನಗ್ ಗೊತ್ತು ಕಣೆ, ನನಗಿಂತ ಜಾಸ್ತಿ ನಿನಗೂ ನೋವಾಗಿದೆ ಅಂತ. ಅದನ್ನೆಲ್ಲ ಬಿಡು, ಹೋಗಿ ಆರಾಮಾಗಿ ಕಣ್ ತುಂಬಾ ನಿದ್ದೆ ಮಾಡು. ಸರಿಯಮ್ಮ. ಕಾವೇರಿ, ನಾನು ಕೇಳೋದೆ ಮರ್ತ್ಬಿಟ್ಟಿದ್ದೆ ನೋಡು, ಅಮ್ಮನ್ ಮನೆಗೆ ಹೋಗಿದ್ಯಲ್ಲ, ಅಮ್ಮ ಹೇಗಿದ್ದಾರೆ, ಮದ್ವೆ ಹೆಣ್ಣು ಹೇಗಿದ್ದಾಳೆ, ಮದ್ವೆ ತಯಾರಿಯಲ್ಲಿ ಚೆನ್ನಾಗಿ ನಡೀತಿದ್ಯಾ?
ಎಲ್ಲ ಚೆನ್ನಾಗ್ ನಡೀತಿದೆ ಅಮ್ಮ. ಇವತ್ತು ನಾನು ಸಾನ್ವಿ ಶಾಪಿಂಗ್ ಹೋಗಿದ್ವಿ, ಅಲ್ಲಿ ರಘುನು ಬಂದ್ರು, ಮೂರು ಜನ ಸೇರ್ಕೊಂಡು ಶಾಪಿಂಗ್ ಮಾಡಿದ್ವಿ. ಒಳ್ಳೇದಾಯ್ತು ಬಿಡು. ಅಮ್ಮ, ರಘು ತುಂಬಾನೇ ಒಳ್ಳೆಯವರು, ವೆಲ್ ಕಲ್ಚರ್ಡ್, ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹೌದಮ್ಮ, ನಾವೇನೋ ಒಂದೆರಡು ಅಕ್ಷತೆ ಕಾಳು ಹಾಕಿ ಸುಮ್ನೆ ಆಗ್ಬಿಡ್ತೀವಿ, ಆಮೇಲೆ ಜೀವನ ಪೂರ್ತಿ ನೋಡ್ಕೋಬೇಕಾಗಿರೋದು ಅವರೇ ತಾನೆ. ನಾವು ಹಚ್ಚೋ ಅರ್ಶಿನ ಮೂರ್ ದಿನಕ್ಕೆ ಹೋಗ್ಬೋದು, ಆದ್ರೆ ಅದ್ರ ಹೊಳಪು ಜೀವನ ಪೂರ್ತಿ ಇರಬೇಕು ಅಂದ್ರೆ ಅದು ಅವನ ಪ್ರೀತಿಯಿಂದ ಮಾತ್ರ. ಹೇಗೂ ತಂದೆ ಇಲ್ದಿರೋ ಮಗು ಸುಖವಾಗಿದ್ರೆ ಸಾಕು. ನಮ್ ಹುಡುಗಿನ್ ನೋಡ್ಬೇಕು ಅಂದ್ರೆ ನಾವೆಲ್ಲರೂ ಈಗ್ಲೇ ಕಣ್ ತುಂಬಾ ನೋಡ್ಕೊಂಡ್ಬಿಡ್ಬೇಕು. ಮದ್ವೆ ಆದ್ಮೇಲೆ ಹುಡುಗನ್ ಜೊತೆ ಹಾರ್ ಬಿಡ್ತಾಳೆ. ಯಾಕಮ್ಮ ಕಾವೇರಿ ಡಲ್ಲಾದೆ? ನಿನ್ ತಂಗಿ ನಿನ್ನಿಂದ ದೂರ ಆಗ್ಬಿಡ್ತಾಳೆ, ಹೊರದೇಶಕ್ಕೆ ಹೋಗ್ತಾಳೆ ಅಂತನ? ಜೀವನನೇ ಹಾಗೆ ನೋಡು, ನಮ್ಗೆ ಎಷ್ಟು ದೊಡ್ಡದನ್ನ ಕೊಡುತ್ತೋ ಅಷ್ಟೇ ದೊಡ್ಡದನ್ನ ನಮ್ಮಿಂದ ಕಿತ್ಕೊಂಡ್ಬಿಡುತ್ತೆ. ಜೀವನ ಹೇಗ್ ಬರುತ್ತೋ ಹಾಗೆ ಸ್ವೀಕರಿಸಿ ಖುಷಿ ಪಡ್ಬೇಕಷ್ಟೆ. ಆ ಖುಷಿ ಸಿಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಯಾಕಮ್ಮ ಸಿಗಲ್ಲ? ಕಾವೇರಿ, ಯಾಕ್ ನೀನ್ ಎಲ್ಲಾನು ಒಗ್ಗಟ್ಟಾಗ್ ಮಾತಾಡ್ತಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನೂ ಇಲ್ಲಮ್ಮ. ಸಾನ್ವಿ ರಘುನ ಕಂಡ್ರೆ ಇಷ್ಟನೇ ಇಲ್ದಿರೋ ತರ ಬಿಹೇವ್ ಮಾಡ್ತಾಳೆ, ಅದ್ ನನಗೂ ಗೊತ್ತಾಗ್ತಿಲ್ಲ. ಅಂದ್ರೆ ಸಾನ್ವಿ ಈ ಹುಡುಗನ್ನ? ಅಯ್ಯೋ, ಆತರ ಏನು ಇಲ್ಲಮ್ಮ. ಅಲ್ಲ, ಮತ್ತೆ ನೀನ್ ಯಾಕೆ ಹೀಗೆಲ್ಲ ಕಲ್ಪನೆ ಮಾಡ್ಕೋತಿದ್ಯಾ? ಅದ್ ಹಾಗಲ್ಲ ಅಮ್ಮ, ಇವತ್ ಶಾಪಿಂಗ್ ನಲ್ಲಿ ಕೂಡ ಅವಳು ರಘು ಜೊತೆ ಖುಷಿಯಾಗಿ ಮಾತಾಡ್ಲಿಲ್ಲ. ಈಗಿನ ಕಾಲದ ಹುಡುಗ ಹುಡುಗಿರು ಎಷ್ಟು ಖುಷ್ ಖುಷಿಯಾಗಿರ್ತಾರಮ್ಮ, ಆದ್ರೆ ಸಾನ್ವಿ ಹಾಗಲ್ಲ. ನನಗದೇ ಚಿಂತೆ ಆಗ್ತಿರೋದು. ಮೊದ್ಲೇ ಅಪ್ಪನ್ ಕಳ್ಕೊಂಡು ನೋವಲ್ಲಿದ್ದೀವಿ, ಇವಳು ಹೀಗ್ ನಡ್ಕೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನಗದೇ ತುಂಬಾ ಭಯ ಆಗ್ತಿದೆ ಅಮ್ಮ. ನೀನ್ ಸಾನ್ವಿನ ಇದ್ರ ಬಗ್ಗೆ ವಿಚಾರಿಸ್ತೀಯಾ? ಕೇಳಿದೆ ಅಮ್ಮ, ಆದ್ರೆ ಅವಳದೇನು ತಪ್ಪಿಲ್ಲ ಅನ್ನೋ ತರನೇ ಮಾತಾಡ್ತಿದ್ದಾಳೆ. ನೋಡ್ದವ್ರು ನಮಗ್ ಗೊತ್ತಾಗಲ್ವಾ? ಯಾರೇ ಆಗ್ಲಿ, ಮೊದ್ಲು ಪ್ರೀತಿಸಿಲ್ಲ ಅಂದ್ರೆ ಅವ್ರ ಪ್ರೀತಿನೇ ಹುಟ್ಟಲ್ವಾ? ಮದ್ವೆ ಫಿಕ್ಸ್ ಆಗಿರೋ ಅವರಿಬ್ರು ಮಧ್ಯೆ ಒಂದ್ ಸಣ್ಣ ಬಾಂಡಿಂಗು ಬೆಳೆದಿಲ್ಲ ಅಂತಂದ್ರೆ ಅದನ್ನ ನಂಬಕ್ ಆಗತ್ತಾಮ? ನೀನೇನ್ ಇದ್ರ ಬಗ್ಗೆ ಅವಳನ್ನ ಅನುಮಾನದಿಂದ ಕೇಳಲಿಲ್ಲ ತಾನೆ? ಮನಸ್ ತಡಿಯಕ್ಕಾಗ್ದೆ ಅವಳನ್ನ ಕೇಳಿದೆ ಅಮ್ಮ. ಅವಳಿಗೇನೋ ಅದ್ ಸಣ್ಣ ವಿಷಯನೇ ಇರಬಹುದು, ಮುಂದೇನಾದ್ರೂ ಪ್ರಾಬ್ಲಮ್ ಆದ್ರೆ ಅದನ್ನ ಯಾರಮ್ಮ ಫೇಸ್ ಮಾಡ್ತಾರೆ? ಕೇಳಿದೆ ಅಮ್ಮ, ಸ್ವಲ್ಪ ನಿಷ್ಠುರವಾಗೆ ಕೇಳಿದೆ. ಅದಕ್ಕೆ ಅವಳು ನನ್ ಮೇಲೆ ಅನುಮಾನ ಪಡಬೇಕಾಗಿಲ್ಲ, ನಾನೇ ನಿಮಗ್ ದ್ರೋಹ ಮಾಡಲ್ಲ, ಮನೆ ಮರ್ಯಾದೆ ಹೋಗೋಂತ ಕೆಲ್ಸ ನಾನೇನು ಮಾಡಲ್ಲ, ನನ್ನ ನಂಬಿ ಅಂದ್ಲು. ನಂಬಿ ಅಂತ ಹೇಳ್ತಾ ಇದ್ದಾಳಲ್ವಾ, ಮತ್ ಅವಳನ್ನ ನಂಬಿ. ಒಂದ್ ಹುಡುಗ ಹುಡುಗಿ ಮಧ್ಯದಲ್ಲಿ ಸ್ವಲ್ಪ ದಿನದಲ್ಲಿ ಒಂದ್ ಒಳ್ಳೆ ಅನ್ಯೂನ್ಯತೆ ಶುರು ಆಗ್ಬೇಕು, ನಿಜ. ಆದ್ರೆ ನಮ್ ಸಾನ್ವಿ ಇರೋ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವಾ? ಈಗ ತಾನೇ ತಂದೆನ್ ಕಳ್ಕೊಂಡಿದ್ದಾಳೆ. ತಂದೆ ಅಂದ್ರೆ ಧೈರ್ಯ, ಬಲ. ನಾವ್ ಹೆಣ್ಮಕ್ಳೆಲ್ಲ ಹಾಗೆ ಅಲ್ವಾ ಕಾವೇರಿ? ತಾಯಿ ಮನೆ ಅನ್ನೋ ಸೆಕ್ಯೂರ್ ಝೋನ್ ಇಂದ ಅಪರಿಚಿತ ಆಗಿರೋ ಗಂಡನ್ ಮನೆಗೆ ಹೋಗುವಾಗ ಇನ್ನೇನ್ ತಾಯಿ ಬೇರನ್ನ ಕಳ್ಕೊಂಡ್ ಬಿಡ್ತೀವೋ ಅನ್ನೋ ಫೀಲಿಂಗ್ ಶುರು ಆಗುತ್ತೆ. ನಾಳೆ ಅಲ್ಲಿ ನಮ್ ಬದುಕ್ ಹೇಗಿರುತ್ತೋ ಅನ್ನೋ ಆತಂಕ ಬಂದ್ ಹೋಗುತ್ತೆ. ನಮ್ ಜೀವನದಲ್ಲಿ ಒಂದೊಂದ್ಸಲ ಗೊತ್ತೋ ಗೊತ್ತಿಲ್ದೇನೋ ಈ ತರ ಘಟನೆಗಳು ಬಂದ್ ಹೋಗ್ತಿರ್ತಾವಮ್ಮ. ನಮ್ ಸಾನ್ವಿ ಕೂಡ ಅದೇ ಸ್ಟೇಜ್ ನಲ್ಲಿ ಇದ್ದಾಳೆ. ಸಾನ್ವಿ ತುಂಬಾ ಒಳ್ಳೆ ಹುಡುಗಿ. ಈ ರೀತಿ ಬದುಕು ಅನ್ನೋ ಹೊಸ್ತಲಲ್ಲಿ ಕಾಲಿಡ್ಬೇಕಾದ್ರೆ ಈ ತರ ಕನ್ಫ್ಯೂಸ್ ಇರೋ ಹೆಣ್ಮಕ್ಳು ಸಹಜವಾಗಿ ನರ್ವಸ್ ಆಗೇ ಆಗ್ತಾರೆ ಕಾವೇರಿ. ಎಲ್ಲನೂ ಹೇಳ್ಕೊಡಕ್ ಆಗೋದಿಲ್ಲ ಕಾವೇರಿ. ಗಂಡನ್ ಪ್ರೀತಿಸೋದನ್ನ ಸಹಜವಾಗಿ ಪ್ರಕೃತಿನೇ ಹೇಳ್ಕೊಡುತ್ತೆ. ನೀನ್ ಹೋಗಿ ಆರಾಮಾಗಿ ನಿದ್ದೆ ಮಾಡು. ಸರಿಯಮ್ಮ. ಅಲ್ಲ, ಯಾವ ನಿಧಿ ಕಾಯ್ತಾ ಕೂತಿದೀವೋ ಇಲ್ಲ ಇಂದ್ರಜಾಲ ನಡೆಯುತ್ತೆ ಅಂತ ಕೂತಿದೀವೋ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಇದು ಈಗ ನಮ್ ಕೈಲಿರೋ ಮಂತ್ರದಂಡ ಕಸ್ತೂರಿ. ಇದ್ರಿಂದ ಏನೇನ್ ಇಂದ್ರಜಾಲ ಮಾಡ್ಬೇಕು, ಮಾಯಾಜಾಲ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ನಂಗಂತೂ ಏನು ಗೊತ್ತಾಗ್ತಾನೆ ಇಲ್ಲ.
ಆದ್ರೆ ನಾವು ಪ್ಲಾನ್ ಮಾಡಿದ್ದು ಆ ಕಾವೇರಿನ ಸಿಕ್ಕಾಕ್ಸ್ಬೇಕು ಅಂತಲ್ವಾ, ಅದನ್ನೇ ಮಾಡಿದ್ರಾಯ್ತು. ಅದನ್ನೇ ಮಾಡೋದು ಕಸ್ತೂರಿ, ಆದ್ರೆ ಏನ್ ಮಾಡೋದು, ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದ್ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಳೋದು ಬೇಡ್ವಾ? ಮೊದ್ಲೇ ಇದು ಎಮೋಷನಲಿ ಕನೆಕ್ಟ್ ಆಗಿರೋ ವಿಷಯ. ಆ ಎಮೋಷನ್ಸ್ ಬಗ್ಗೆ ನನಗೂ ಸರಿಯಾದ ಕ್ಲಾರಿಟಿ ಬೇಕು. ಅಂದ್ರೆ ನಾವ್ ಇಲ್ಲಿವರೆಗೂ ನೋಡಿದ ಪ್ರಕಾರ ಈ ಎನ್ವೆಲಪ್ನ ಕಾವೇರಿ ಮಾವನ್ನ ಪ್ರೊಟೆಕ್ಟ್ ಮಾಡೋಕೆ ಬಳಸ್ಕೊಂಡಿದ್ದಾಳೆ. ಆದ್ರೆ ನಮ್ಗಿನ್ನೂ ಒಂದ್ ಅರ್ಥ ಆಗಿಲ್ಲ, ಅದಕ್ಕೆ ತುಂಬಾ ಯೋಚನೆ ಮಾಡಿ ಪ್ಲಾನ್ ಮಾಡಬೇಕು. ಮಕ್ಕಳ ಅಪ್ಪನ ಹೆಸರು ಇರೋ ಜಾಗದಲ್ಲಿ ರಾಮಚಂದ್ರ ಅಂತೇನೋ ಇದೆ, ಆದ್ರೆ ಅದು ಇದೇ ರಾಮಚಂದ್ರನ ಅಥವಾ ಬೇರೆ ಇನ್ಯಾರಾದ್ರೂ ಇದಾರ ಅನ್ನೋದು ಪರೀಕ್ಷೆ ಆಗ್ಬೇಕು. ಅದೇನ್ ಪ್ಲಾನ್ ಮಾಡ್ತಿರೋ ಮಾಡಿ, ಒಟ್ನಲ್ಲಿ ಆ ಕಾವೇರಿ ಮನೇಲಿ ಇರಬಾರ್ದು, ಮನೆ ಬಿಟ್ಟು ತೊಲಗ್ಬೇಕು. ನೀವೊಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ ಅತ್ತೆ, ಏನೋ ಅವಳು ಬಂದು ನಿಮ್ಮ ಮನೇಲಿ ಸೇರ್ಕೊಂಡಿರೋ ಹಾಗೆ ನಾವಿರೋದು ಅವಳ ಮನೇಲಿ. ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು ಅಂದ್ರೆ ನಾವು ಬಲವಾದ ಐಡಿಯಾ ಮಾಡಲೇಬೇಕು. ಎಸ್, ಪ್ರತಿ ಸಲ ಯುದ್ಧ ಮಾಡಿದ್ರೆ ಅದನ್ನ ಯುದ್ಧ ಅನ್ನಲ್ಲ, ಜಗಳ ಅಂತಾರೆ. ಯುದ್ಧ ಯಾವತ್ತಿದ್ರೂ ನಿರ್ಣಾಯಕವಾಗಿರ್ಬೇಕು. ಅದಕ್ಕೆ ನಾವೀಗ ಯುದ್ಧ ಮಾಡಿ ಗೆಲ್ಲಬೇಕಾಗಿರೋದ್ರಿಂದ ಡೈರೆಕ್ಟ್ ಆಗಿ ಕಾವೇರಿ ಮೇಲೆ ಮುಗಿಬೀಳೋದಕ್ಕಿಂತ ರಾಮಚಂದ್ರನ್ಗೆ ಒಂದ್ಸಲ ಶಾಕ್ ಕೊಟ್ಟು ನೋಡೋಣ ಅನ್ನಿಸ್ತಿದೆ. ಶಾಕ ಅಂದ್ರೆ ರಾಮಚಂದ್ರಂಗೆ ಎಲ್ಲಾ ವಿಷಯ ಹೇಳ್ಬಿಡೋದು ಅಂತನ? ಅತ್ತೆ, ಅವ್ರ್ ಕೇಳಿದ್ರೆ ನಮ್ಗೇನ್ ಸಿಗುತ್ತೆ? ಅವ್ರೇನ್ ನಮ್ ಮಾತ್ ನಂಬ್ತಾರ? ಅಲ್ಲ, ಈ ಎನ್ವೆಲಪ್ ನಿಮ್ ಕೈಗೆ ಹೇಗ್ ಬಂತು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ನಾವು ರಾಮಚಂದ್ರನ್ ಹೊಡೆದ್ರೆ ಒಂದೇ ಕಲ್ಲಲ್ಲಿ ಎರಡ್ ಹಕ್ಕಿನ ಹೊಡೆದಾಗಿರುತ್ತೆ. ರಾಮಚಂದ್ರ ಸಿಕ್ಕಾಕೊಳ್ಳೋ ಸ್ಥಿತಿಗೆ ಬಂದಾಗ ಅವರು ಕಾವೇರಿಗೆ ಒಂದ್ ಗತಿ ಕಾಣಿಸ್ತಾರೆ. ಅಲ್ಲಿಗೆ ನಾವು ಕೈ ಕೆಸರಾಗದೆ ಸಕ್ಕರೆ ಹಾಕೊಂಡು ಮೊಸರು ತಿಂದ ಹಾಗಿರುತ್ತೆ. ಸೊ ಏನಾದ್ರೂ ಐಡಿಯಾ ಇದ್ರೆ ಹೇಳಿ. ಅತ್ತೆ, ನಿಮ್ ಐಡಿಯಾ ಕೇಳ್ಕೊಂಡು ನಾವೇನಾದ್ರೂ ಮಾವನ್ ಮುಂದೆ ಹೋದ್ರೆ ನಮ್ ಮುಂದೆನೆ ಎನ್ವೆಲಪ್ ಹರಿದಾಕ್ತಾರೆ, ನಿಂತ ಕಾಲಲ್ಲೇ ನಮ್ಮನ್ನ ಮನೆ ಬಿಟ್ಟು ಓಡಿಸ್ತಾರೆ. ಅಶೋ, ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಆ ರಾಮಚಂದ್ರ ನರಳಿ ನಳಿ ಸಾಯ್ಬೇಕು. ನಿಮ್ಮನ್ನ ಸ್ವಂತ ಅತ್ತೆ ಅಂತಾನೂ ನೋಡ್ದೆ ಯಾರೋ ಬೀದಿ ಭಿಕಾರಿನ ಮನೆಯಲ್ಲಿ ತಂದಿಟ್ಕೊಂಡಿರೋರ್ ಹಾಗೆ ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಓಡ್ಸಕ್ ನೋಡಿದ್ರಲ್ವಾ, ಅದಕ್ಕಾದ್ರೂ ಸೆಡ್ ತೀರ್ಸ್ಕೋಬೇಕಲ್ವಾ? ನೋಡ್ತಾ ಇರಿ ಆ ರಾಮಚಂದ್ರನ್ಗೆ ಹೇಗ್ ಚೆಕ್ ಕೊಡ್ತೀನಿ ಅಂತ. ಎಲ್ಲ ಏನ್ ನಡೆಸ್ತಾ ಇದ್ದೀರಾ?
ನಡೆಸ್ತಾ ಇದ್ದೀರಾ? ಏನ್ ಕಿತಾಪತಿ ಮಾಡ್ತಿದ್ದೀರಾ ಹೇಳಿ. ನೀವ್ ಮೂರ್ ಜನ ಸೇರಿದ ಕಡೆ ಯಾವತ್ತಾದ್ರೂ ಒಳ್ಳೇದಾಗಿದೆಯಾ? ಅದು ಹಾಗೇನಿಲ್ಲ ಅತ್ತೆ, ಸುಮ್ನೆ ಸುಮ್ನೆ ಮಾತಾಡ್ತಾ ಇದ್ವಿ ಅಷ್ಟೇ. ಅಪ್ಪ ಸತ್ಯ, ಮುದುಕಿ ಏನು ಕೇಳಿಸ್ಕೊಳ್ಳಿಲ್ಲ. ಕಾವೇರಿ ಅಮ್ಮ, ಕಾಫಿ ಮಾಡಕ್ ಹೋಗ್ತಾ ಇದ್ದೀನಿ, ನಿಮ್ಗೂ ಕಾಫಿ ತರ್ತೀನಿ. ಒಂದ್ ನಿಮಿಷ ಇರು, ನಾನ್ ನಿನ್ನೇ ಹುಡ್ಕೊಂಡ್ ಬಂದೆ. ಏನಮ್ಮ, ರಾತ್ರಿ ನಿದ್ದೆ ಮಾಡಿದ್ಯೋ ಇಲ್ವೋ? ಮಾಡ್ದೆ ಅಮ್ಮ. ಸುಳ್ಳು ಹೇಳ್ಬೇಡ. ಇಲ್ಲ ಅಮ್ಮ, ನಿದ್ದೆ ಮಾಡ್ದೆ ನಾನು. ನೀನ್ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ನೀನು ನೋಡಿದ್ರೇನೆ ಗೊತ್ತಾಗ್ತಿದೆ. ಸಾನ್ವಿ ಹೀಗ್ ಬಿಹೇವ್ ಮಾಡ್ತಿರೋದು ಸಹಜ ಅಂತ ನಿನ್ಗೇನೋ ಸಮಾಧಾನ ಮಾಡಿ ಹೇಳ್ ಕಳ್ಸ್ಬಿಟ್ಟೆ. ಆದ್ರೆ ಇಡೀ ರಾತ್ರಿ ಇದನ್ನೇ ಯೋಚನೆ ಮಾಡಿ ನನಗ್ ನಿದ್ದೆನೆ ಬರ್ಲಿಲ್ಲ. ಬರೀ ಇದೇ ಇದೇ ನನ್ನನ್ ಕಾಡ್ತಾ ಇತ್ತು. ಇದನ್ನ ನಾವ್ ಈಗ್ಲೇ ಸೀರಿಯಸ್ ಆಗಿ ತಗೋಬೇಕು, ಇಲ್ಲಾಂದ್ರೆ ನಾಳೆ ಆಗೋ ಅಪಾಯಕ್ಕೆ ನಾವು ಎಚ್ಚರಿಕೆಯಿಂದ ಹೆದರಿಕೆಯಿಂದ ಇರ್ಲೇಬೇಕಾಗುತ್ತೆ. ಹೊಡೆದೋಗಿರೋ ಗಳಿಗೆ, ಕಳೆದೋಗಿರೋ ಗಳಿಗೆ, ಇದೆರಡಕ್ಕೂ ಉತ್ತರ ಕೊಡೋದ್ ಕಷ್ಟ ಅಮ್ಮ. ಮನೇಲಿ ಅಮ್ಮನ ಹತ್ರ ಹೇಳೋ ಸ್ಥಿತಿಲಿ ನಾನ್ ಇಲ್ಲ ಅಮ್ಮ. ಅದಕ್ಕೆ ನಾನ್ ನಿಮ್ ಹತ್ರ ಹೇಳ್ಕೊಂಡಿದ್ದು, ಅಮ್ಮ ಆಲ್ರೆಡಿ ತುಂಬಾ ನೋವಲ್ಲಿದ್ದಾರೆ. ಬದುಕೋದಕ್ಕೆ ಇದೊಂದೇ ಆಶಾಭಾವ ಅನ್ನೋ ತರ ಇದ್ದಾರೆ. ಸಾನ್ವಿ ಮದ್ವೆ ಆಗೋದನ್ನ ನೋಡೋಕೆ, ಅವಳು ಸುಖವಾಗಿರೋದನ್ನ ಕಣ್ತುಂಬಾ ನೋಡೋದಕ್ಕೆ ಬದುಕಿದ್ದೀನಿ ಅನ್ನೋ ರೀತಿ ಇದ್ದಾರೆ. ಆದ್ರೂ ಸೂಕ್ಷ್ಮವಾಗಿ ಹೇಳಿದ್ದೀನಮ್ಮ, ಅದನ್ನ ನಿಷ್ಠುರವಾಗಿ ಹೇಳೋದಕ್ಕೆ ನನಗಾಗ್ತಿಲ್ಲ. ರಾತ್ರಿ ನೀವ್ ಹೇಳಿದ ಮಾತಿಂದ ನಾನು ಎಷ್ಟೋ ಸಮಾಧಾನವಾಗಿದ್ದೀನಿ. ಕಾವೇರಿ, ನಿನಗೇನೋ ಸಮಾಧಾನ ಮಾಡಿ ಕಳಿಸ್ಬಿಟ್ಟೆ, ಆದ್ರೆ ನನಗೊಂಥರ ಭಯ ಆಗೋಕ್ ಶುರು ಆಯ್ತು. ನಾನು ಒಬ್ಬ ಹಿರಿಯಳಾಗಿ, ಅದರಲ್ಲೂ ಒಬ್ಬ ತಾಯಿಯಾಗಿ ನನ್ನ ಜವಾಬ್ದಾರಿ ಇಷ್ಟೇನಾ? ನಾನು ಕೂಡ ಒಬ್ಬ ಮಗಳನ್ನ ಹೆತ್ತಿದ್ದೀನಿ. ಆ ತಾಯಿ ಸ್ಥಾನದಲ್ಲಿ ನಿಂತು ನೋಡಿದಾಗ ಆ ಭಯ ಏನು ಅನ್ನೋದು ನನಗೆ ಗೊತ್ತಾಯ್ತು. ಅದಕ್ಕೆ ಇದಕ್ಕೊಂದು ಸೊಲ್ಯೂಷನ್ ಕೊಡೋಣ ಅಂತಾನೆ ನಿನ್ ಜೊತೆ ಮಾತಾಡೋಕೆ ಅಂತ ಬಂದಿದ್ದು. ಏನಮ್ಮ ಅದು? ಸಾನ್ವಿ ಮನ್ಸನ್ನ ನಾವ್ ಅರ್ಥ ಮಾಡ್ಕೋಬೇಕು. ಇನ್ನೂ ಓದ್ತಾ ಇರೋ ಹುಡುಗಿ, ಹೀಗ್ ಓದ್ತಾ ಇರೋ ಟೈಮಲ್ಲಿ ನನ್ ಮನ್ಸಲ್ಲಿ ಏನಿದೆ, ನನ್ ಮಾತನ್ನ ಇವ್ರು ಯಾರು ಕೇಳ್ತಿಲ್ವಲ್ಲ ಅನ್ನೋ ಕೊರಗು ಅವಳಗಿರ್ಬೋದಲ್ವಾ? ಒರಟ್ ಮಾತಲ್ಲೂ ಒಗಟ್ ಮಾತುಗಳಿರುತ್ತೆ. ಇದನ್ನೆಲ್ಲ ನಾವ್ ಈಗ್ಲೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕಾವೇರಿ. ಇದನ್ನೆಲ್ಲ ನಾನು ನಮ್ ಶ್ರಾವ್ಯ ವಿಷಯದಲ್ಲಿ ತುಂಬಾನೇ ಅನುಭವಿಸಿದ್ದೀನಿ. ಅದೇ ನನ್ನ ನೋಡು, ಅದನ್ನ ಎಷ್ಟು ಬೇಗ ಮರ್ತಿದ್ದೀನಿ ಅಂತ. ಒಬ್ಬ ತಾಯಿಯಾಗಿ ನಾನು ಅದನ್ನ ಮರೀತೀನಿ, ಯಾಕೆ ಅಂದ್ರೆ ಅದು ನನ್ನ ಮಗಳು ಬದುಕು, ಆದ್ರೆ ಹೊರಗಿನವ್ರಿಗೆ ಆಡ್ಕೊಳ್ಳೋ ಸರಕು, ಅದನ್ನ ಮರೆಯೋದು ಇಲ್ಲ. ಅದರಲ್ಲೂ ಹೆಣ್ಮಕ್ಳು ವಿಷಯ ಅಂದ್ರೆ ಈ ಜಗತ್ತು ಮರೆಯೋಕ್ಕೂ ಇಷ್ಟನೂ ಪಡಲ್ಲ. ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ, ಸಾನ್ವಿ ಜೊತೆ ನಾನು ಮಾತಾಡ್ತೀನಿ. ಅವಳು ನನ್ನನ್ನು ತಾಯಿ ಸ್ಥಾನದಲ್ಲೇ ನೋಡ್ತಾಳಲ್ವಾ, ಅವಳು ನನ್ನ ಮಾತು ಕೇಳ್ತಾಳೆ. ಅಮ್ಮ ಅದು ಇದ್ರಲ್ಲಿ ನನ್ನ ಯಾವ ಪ್ರತಿಷ್ಠೆನೂ ಇಲ್ಲ ಅಮ್ಮ, ಒಂದು ಜವಾಬ್ದಾರಿ ಇದೆ. ಸಾನ್ವಿ ನಿನ್ ಜೊತೆ ಆಗ್ಲಿ, ರೇಣುಕಾ ಅವ್ರ ಜೊತೆ ಆಗ್ಲಿ ಮನ್ಸ್ ಬಿಚ್ ಮಾತಾಡದೇ ಇರ್ಬೋದು, ಆದ್ರೆ ಮೂರನೇ ವ್ಯಕ್ತಿಯಾಗಿ ನನ್ ಜೊತೆ ಅವಳು ಮನ್ಸ್ ಬಿಚ್ ಮಾತಾಡ್ತಾಳೆ ಅನ್ನೋ ನಂಬಿಕೆ ನನ್ಗಿದೆ.